ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತಿ ಉಪಯುಕ್ತಕರವಾಗಿರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ನಿಮ್ಮುಂದೆ ಇಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. 1857 ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಆಯ್ಕೆ ಮಾಡಿ. ಸರಿಯಾದ ಹೇಳಿಕೆ: ಕ್ರಾಂತಿಕಾರರಲ್ಲಿ ಒಗ್ಗಟ್ಟು ಮತ್ತು ಯೋಜನೆಗಳ ಕೊರತೆ ಇತ್ತು. 4 ಈಸ್ ದಿ ರೈಟ್ ಆನ್ಸರ್. ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನು ಪರಿಗಣಿಸಿ. ಎ, ಬೌದ್ಧ ಧರ್ಮ ವೇದದ ಅಧಿಕೃತತೆಯನ್ನು ನಿರಾಕರಿಸುವುದು. ಬಿ, ಬೌದ್ಧ ಧರ್ಮ ವ್ಯಕ್ತಿಯ ಪಾತ್ರಕ್ಕೆ ಒತ್ತು ನೀಡುವುದು. ಸಿ, ಬೌದ್ಧ ಧರ್ಮದ ಗುರಿ ಮೋಕ್ಷ ಇಲ್ಲವೇ ನಿರ್ವಾಣ ಸಾಧನ. ಹಾಗಾದರೆ ಸರಿಯಾದ ಹೇಳಿಕೆ ಎ, ಬಿ ಮತ್ತು ಸಿ ಮೂರೂ ಕೂಡ ಸರಿ. ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತೆ ಕೊಟ್ಟಿರುವಂತಹ ಮೂರು ಹೇಳಿಕೆಗಳು ಕೂಡ ಸರಿಯಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಪ್ರಖ್ಯಾತ ಅಂಗಕರ್ ವಾಟ್ ದೇವಾಲಯ ಎಲ್ಲಿದೆ? ಕಾಂಬೋಡಿಯಾ. ಕಾಂಬೋಡಿಯಾದ ಅಂಗಕರ್ ವಾಟ್ ದೇವಾಲಯವು ವಿಷ್ಣು ಸಮುಚ್ಚಯವಾಗಿದೆ. ಇದನ್ನು ಎರಡನೇ ಸೂರ್ಯವರ್ಮನು ನಿರ್ಮಿಸಿದನು. 1 ಈಸ್ ದಿ ರೈಟ್ ಆನ್ಸರ್. ಮಹಾವೀರ ವರ್ಧಮಾನ. 24ನೆಯ ತೀರ್ಥಂಕರನಾಗಿದ್ದನು. ಮಹಾವೀರ ವರ್ಧಮಾನ 24ನೆಯ ತೀರ್ಥಂಕರ. 4 ಈಸ್ ದಿ ರೈಟ್ ಆನ್ಸರ್. ಆಧುನಿಕ ಔಷಧಿ ಶಾಸ್ತ್ರದ ಪಿತಾಮಹನೆನಿಸಿಕೊಂಡವರು ಯಾರು? ಹಿಪ್ಪೋಕ್ರಟಿಸ್. ಆಧುನಿಕ ಔಷಧಿ ಶಾಸ್ತ್ರ ಅಂದರೆ ಪಾಶ್ಚಾತ್ಯ ವೈದ್ಯಕೀಯ ಪಿತಾಮಹನೆಂದು ಹಿಪ್ಪೋಕ್ರಟಿಸ್ಗೆ ಕರೆಯುವರು. 2 ಈಸ್ ದಿ ರೈಟ್ ಆನ್ಸರ್. ಅಜಾತಶತ್ರು ಯಾವ ರಾಜ್ಯದ ದೊರೆ? ಮಗಧ. ಅಜಾತಶತ್ರು ಕ್ರಿಸ್ತಪೂರ್ವ 492 460. ಅಜಾತಶತ್ರುವಿನ ಇನ್ನೊಂದು ಹೆಸರು ಕುನಿಕ. ಮಗಧ ದೊರೆಯಾದ ಅಜಾತಶತ್ರು ಪ್ರಸೇನ ಜೀತನ ಮಗಳಾದ ವಜ್ಜೀರಾಳನ್ನು ವಿವಾಹ ಮಾಡಿಕೊಂಡ. ಅಜಾತಶತ್ರು ರಾಜಗೃಹಕ್ಕೆ ಕೋಟೆಯನ್ನು ನಿರ್ಮಿಸಿದನು. ಅಜಾತಶತ್ರು ತನ್ನ ತಂದೆಯಾದ ಬಿಂಬಸಾರನನ್ನು ಕೊಂದು ಅಧಿಕಾರಕ್ಕೆ ಬಂದನು. 1 ಈಸ್ ದಿ ರೈಟ್ ಆನ್ಸರ್. ಕೆಳಗೆ ನೀಡಿರುವ ಜೋಡಿಗಳಲ್ಲಿ ಗವರ್ನರ್ ಜನರಲ್ಗಳ ಹೆಸರುಗಳು ಮತ್ತು ಅವರ ಪ್ರಮುಖ ಪ್ರಯತ್ನಗಳನ್ನು ಇಲ್ಲಿ ನೀಡಿದೆ. ಎ, ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಸರ್ಕಾರ. ಬಿ, ವಿಲಿಯಂ ಬೆಂಟಿಂಗ್ ಮುದ್ರಣ ನಿರ್ಬಂಧ ರದ್ದತಿ. ಸಿ, ಚಾರ್ಲ್ಸ್ ಮ್ಯಾಟ್ಕೇಫ್ ಇಂಗ್ಲಿಷ್ ಶಿಕ್ಷಣ. ಡಿ, ಲಾರ್ಡ್ ಕರ್ಜನ್ ಬಂಗಾಳ ವಿಭಜನೆ. ಇವುಗಳಲ್ಲಿ ಸರಿಯಾದ ಜೋಡಿಗಳನ್ನು ಆಯ್ಕೆ ಮಾಡಿ. ಎ ಮತ್ತು ಡಿ ಮಾತ್ರ ಸರಿ. ಅಂದರೆ ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಸರ್ಕಾರ ರಚನೆ ಮಾಡಿದ್ದು ಹಾಗೂ ಲಾರ್ಡ್ ಕರ್ಜನ್ ಬಂಗಾಳ ವಿಭಜನೆಗೆ ಕಾರಣನಾಗಿದ್ದು. ಸೊ 4 ಈಸ್ ದಿ ರೈಟ್ ಆನ್ಸರ್. ನೀಲ್ ದರ್ಪಣ್ ಈ ಕೃತಿಯನ್ನು ಬರೆದವರು ಯಾರು? ದೀನಬಂಧು ಮಿತ್ರ. ಚಂಪಾರಣ್ಯ ಚಳುವಳಿ ಕುರಿತು ದೀನಬಂಧು ಮಿತ್ರ ಎಂಬುವರು ನೀಲ್ ದರ್ಪಣ್ ಎಂಬ ನಾಟಕ ಬರೆದರು. 2 ಈಸ್ ದಿ ರೈಟ್ ಆನ್ಸರ್. ಪ್ರಪಂಚದ ಇತಿಹಾಸದಲ್ಲಿ ರಕ್ತ ಮತ್ತು ಉಕ್ಕಿನ ಮನುಷ್ಯ ಎಂದು ಹೆಸರಾದವರು ಯಾರು? ಒಟ್ಟವಾನ್ ಬಿಸ್ಮಾರ್ಕ್. ಎಡ್ವರ್ಡ್ ಒಟ್ಟವಾನ್ ಬಿಸ್ಮಾರ್ಕ್. ಬಿಸ್ಮಾರ್ಕ್ನು ಜರ್ಮನಿಯ ಏಕೀಕರಣದ ಶಿಲ್ಪಿ. 1815 April 1 ರಷ್ಯಾದ ಬ್ರಾಂಡೆನ್ಬರ್ಗ್ನಲ್ಲಿ ಜನಿಸಿದನು. ಕೇವಲ ಭಾಷಣಗಳಿಂದಾಗಲಿ, ಬರವಣಿಗಳಿಂದಾಗಲಿ, ಇಲ್ಲವೇ ಬಹುಮತದ ನಿರ್ಣಯಗಳಿಂದಾಗಲಿ ಸಾಧ್ಯವಿಲ್ಲ. ಅದು ರಕ್ತ ಮತ್ತು ಕಬ್ಬಿಣ ನೀತಿಯಿಂದ ಮಾತ್ರ ಸಾಧ್ಯ ಎಂದು ಗುಡುಗಿದನು. ಸೊ 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ವಿದ್ಯಮಾನಗಳ ಸರಿಯಾದ ಕಾಲಾನುಕ್ರಮಣಿಕೆ ಬರೆಯಿರಿ. ಎ, ನಾಗರಿಕ ಉಲ್ಲಂಘನಾ ಚಳವಳಿ. ಬಿ, ಭಗತ್ ಸಿಂಗ್ ರಾಜಗುರು ಮತ್ತು ಸುಖದೇವರ ಮರಣದಂಡನೆ. ಸಿ, ಜವಾಹರಲಾಲ್ ನೆಹರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದದ್ದು. ಟಿ, ಗಾಂಧಿ ಇರ್ವಿನ್ ಒಪ್ಪಂದ. ಹಾಗಾದರೆ ಸರಿಯಾದ ಕಾಲಾನುಕ್ರಮಣಿಕೆ ಸಿ, ಎ, ಬಿ, ಡಿ. ಅಂದರೆ ಮೊದಲು ಬರೀಬೇಕಾಗಿದ್ದು ಜವಾಹರಲಾಲ್ ನೆಹರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದು, ನಾಗರಿಕ ಉಲ್ಲಂಘನಾ ಚಳುವಳಿ, ಭಗತ್ ಸಿಂಗ್ ರಾಜಗುರು ಮತ್ತು ಸುಖದೇವರ ಮರಣದಂಡನೆ, ಕೊನೆಯದಾಗಿ ಗಾಂಧಿ ಇರ್ವಿನ್ ಒಪ್ಪಂದ. ಹೀಗೆ ಬರೀಬೇಕು. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳ ಪೈಕಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿಯೂ ನಿಲಂಬನೆಗೊಳಿಸಲಾಗಿದ್ದು ಯಾವುದು? ಬದುಕುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಹಕ್ಕು. ನಮ್ಮ ಸಂವಿಧಾನದ ಕಲಂ 21 ಬದುಕುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಹಕ್ಕು ಕುರಿತು ಹೇಳುತ್ತದೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿಯೂ ನಿಲಂಬನಗೊಳಿಸಲಾಗದ್ದು ಇದೇ ಆಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಸಾರ್ಕ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ರಾಷ್ಟ್ರಗಳಲ್ಲಿ ಯಾವುದು ಸಂಸ್ಥಾಪಕ ಸದಸ್ಯನಾಗಿಲ್ಲದಿರುವುದು? ಆಫ್ಘಾನಿಸ್ತಾನ್,
ಅಫ್ಘಾನಿಸ್ತಾನ್ ಸಂಸ್ಥಾಪಕ ಸದಸ್ಯನಾಗಿಲ್ಲದಿರುವುದು. 3 ಈಸ್ ದಿ ರೈಟ್ ಆನ್ಸರ್. ಸಾರ್ಕ್ನ ಕೇಂದ್ರ ಕಚೇರಿ ಕಠ್ಮಂಡು. ಸಾರ್ಕ್ನ ಕೇಂದ್ರ ಕಚೇರಿ ಕಠ್ಮಂಡು. 1985 ಡಿಸೆಂಬರ್ 7 ಜಾರಿಗೆ ಬಂದ ಸಾರ್ಕ್ನ ಮೊದಲ ಶೃಂಗಸಮ್ಮೇಳನ ಢಾಕಾದಲ್ಲಿ ಮೊಹಮ್ಮದ್ ಇರ್ಷಾದ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ಇದರ ಕೇಂದ್ರ ಕಚೇರಿ 4 ಈಸ್ ದಿ ರೈಟ್ ಆನ್ಸರ್. ಸಾರ್ಕ್ ಇದು ಇವರ ಕನಸಿನ ಕೂಸು. ಜಿಯಾ ಉರ್ ಅಬ್ದುಲ್ ರೆಹಮಾನ್. ಸಾರ್ಕ್ ಇದು ಬಾಂಗ್ಲಾದೇಶದ ಮಾಜಿ ಅಧ್ಯಕ್ಷ ಜಿಯಾ ಉರ್ ಅಬ್ದುಲ್ ರೆಹಮಾನ್ ಅವರ ಕನಸಿನ ಕೂಸಾಗಿದೆ. ಅಬ್ದುಲ್ ಸತ್ತಾರ್ ಇವರು ಜಿಯಾ ಉರ್ ರೆಹಮಾನ್ ರವರ ನಂತರ ಸಾರ್ಕ್ನ ಏಳಿಗೆಗೆ ಶ್ರಮಿಸಿದರು. ನೆಹರೂರವರಿಗೂ ಸಾರ್ಕ್ ಸ್ಥಾಪಿಸುವ ಬಗ್ಗೆ ಆಸಕ್ತಿ ಇತ್ತು. ಸೊ ಒನ್ ಈಸ್ ದಿ ರೈಟ್ ಆನ್ಸರ್. ಮಧ್ಯಯುಗದ ಕಾಲದಲ್ಲಿ ಸಂಸ್ಕೃತದಲ್ಲಿ ರಚಿತವಾದ ಮೊದಲ ಐತಿಹಾಸಿಕ ಕೃತಿ ರಾಜತರಂಗಿಣಿ. ಭಾರತದ ಇತಿಹಾಸದ ಪಿತಾಮಹನೆಂದು ಖ್ಯಾತಿ ಪಡೆದ ಕಲ್ಲಣ್ಣನು ಬರೆದ ರಾಜತರಂಗಿಣಿಯು ಕಾಶ್ಮೀರದ ಇತಿಹಾಸದ ಬಗ್ಗೆ ಅಪಾರ ಮಾಹಿತಿ ನೀಡುತ್ತದೆ. ರಾಜತರಂಗಿಣಿ ಕಲ್ಲಣ ಬರೆದರೆ ಮೋಹನ ತರಂಗಿಣಿಯನ್ನು ಕನಕದಾಸರು ಬರೆದಿದ್ದಾರೆ. 3 ಈಸ್ ದಿ ರೈಟ್ ಆನ್ಸರ್. ಮೊದಲ ಬಾರಿಗೆ ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕ ಪ್ರಾತಿನಿಧ್ಯ ನೀಡಿದ ಕಾಯ್ದೆ ಈ ಪೈಕಿ ಯಾವುದು? ಭಾರತ ಮಂಡಳಿಗಳ ಕಾಯ್ದೆ 1909. ಮಿಂಟೋ ಮಾರ್ಲೆ ಸುಧಾರಣೆಗಳು 1909. ಸಾಂವಿಧಾನಿಕ ನಿಯಮಗಳನ್ನು ಬದಿಗೆ ಸರಿಸಿ ಭಾರತೀಯ ಮಂಡಳಿ ಕಾಯ್ದೆಯು ಅಥವಾ 1909 ಮಿಂಟೋ ಮಾರ್ಲೆ ಸುಧಾರಣೆಯ ಅನ್ವಯ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನಕ್ಕೆ ಅವಕಾಶ ನೀಡಿತು. ಸರ್ಕಾರವು ಈ ಸುಧಾರಣಾವಾದಿಗಳು ಅಥವಾ ಮಂದಗಾಮಿಗಳನ್ನು ಹಾಗೂ ಮುಸ್ಲಿಮರನ್ನು ತನ್ನತ್ತ ಸೆಳೆದುಕೊಳ್ಳುವ ಯೋಚನೆ ಮಾಡಿತು. ಮಿಂಟೋ ವೈಸರಾಯ್ ಇದ್ದು ಹಾಗೂ ಮಾರ್ಲೆ ಭಾರತದ ಕಾರ್ಯದರ್ಶಿಯಾಗಿದ್ದ. ಇವರಿಬ್ಬರನ್ನು ಭಾರತದ ಜಾತೀಯವಾರು ಜನಕ ಎಂದು ಕರೆಯುವರು. 3 ಈಸ್ ದಿ ರೈಟ್ ಆನ್ಸರ್. ಈ ಪೈಕಿ ಯಾವ ಸಂವಿಧಾನಕ ತಿದ್ದುಪಡಿಯು ಭಾರತದ ಸಂವಿಧಾನದಲ್ಲಿ ಕಲಂ 15 ಉಪವಿಧಿ 5 ಸೇರ್ಪಡೆ ಮಾಡಿತು? ಭಾರತ ಸಂವಿಧಾನದಲ್ಲಿ ಶಿಕ್ಷಣ ಸಂಸ್ಥೆಗಳ ಖಾಸಗಿ ವಲಯದಲ್ಲಿಯೂ ಸಹ ಮೀಸಲಾಗಿ ಒದಗಿಸುವುದರ ಬಗ್ಗೆ. 93 ತಿದ್ದುಪಡಿ. ಸಂವಿಧಾನದ 93 ತಿದ್ದುಪಡಿ ಕಾಯ್ದೆ 2005 ಸಂವಿಧಾನದ 15 ವಿಧಿಗೆ ಉಪವಿಧಿ 5 ಸೇರಿಸಿ ಅಲ್ಪಸಂಖ್ಯಾತರು ನಡೆಸುವ ವಿದ್ಯಾಸಂಸ್ಥೆಗಳನ್ನು ಹೊರತುಪಡಿಸಿ ಖಾಸಗಿ ಅನುದಾನರಹಿತ ವಿದ್ಯಾಸಂಸ್ಥೆಗಳಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಪ್ರವೇಶದಲ್ಲಿ ಮೀಸಲಾತಿಗೆ ಅವಕಾಶ ನೀಡಲಾಯಿತು. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಭಾರತದ ಮುಖ್ಯ ನ್ಯಾಯಾಧೀಶರು ಭಾರತದ ರಾಷ್ಟ್ರಾಧ್ಯಕ್ಷರ ಪಾತ್ರವನ್ನು ವಹಿಸುವ ಗೌರವವನ್ನು ಪಡೆದಿದ್ದರು? ನ್ಯಾಯಾಧೀಶರಾದ ಎಂ ಹಿದಾಯತುಲ್ಲಾ. 1969 ರಾಷ್ಟ್ರಪತಿಯಾಗಿದ್ದ ಝಾಕೀರ್ ಹುಸೇನ್ ರವರು ನಿಧನ ಹೊಂದಿದಾಗ ಉಪರಾಷ್ಟ್ರಪತಿಯಾದ ವಿವಿ ಗಿರಿಯವರು ರಾಜೀನಾಮೆ ನೀಡಿದಾಗ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾದ ಎಂ ಹಿದಾಯತುಲ್ಲಾರವರು 6 ರಾಷ್ಟ್ರಾಧ್ಯಕ್ಷರ ಪಾತ್ರವನ್ನು ವಹಿಸುವ ಗೌರವವನ್ನು ಪಡೆದಿದ್ದರು. 3 ಈಸ್ ದಿ ರೈಟ್ ಆನ್ಸರ್. ಕ್ರಿಸ್ತಶಕ 1914 1918 ನಡೆದ 1 ಮಹಾಯುದ್ಧದಲ್ಲಿ ಬಳಸಲಾದ ಅನಿಲ ಮಸ್ಟರ್ಡ್ ಗ್ಯಾಸ್. 4 ಈಸ್ ದಿ ರೈಟ್ ಆನ್ಸರ್. ಕಲಂ 29 ಮತ್ತು 30 ಖಾತ್ರಿಪಡಿಸಲಾದ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳ ಉಲ್ಲಂಘನೆಯ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ತಾತ್ಪರ್ಯವಾಗಿದೆ? ಸರ್ಕಾರದ ನಿರ್ದೇಶನಗಳನ್ನು ಪಾಲಿಸುವುದರಲ್ಲಿ ವಿಫಲವಾದ ಸಂಸ್ಥೆಯ ಆಡಳಿತವನ್ನು ಸರ್ಕಾರವು ವಹಿಸಿಕೊಂಡಾಗ, ಇದು ತಾತ್ಪರ್ಯವಾಗಿದೆ. ಕಲಂ 29 ಮತ್ತು 30 ಖಾತ್ರಿಪಡಿಸಲಾದ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳ ಉಲ್ಲಂಘನೆಯ ಬಗ್ಗೆ ಸರ್ಕಾರದ ನಿರ್ದೇಶನಗಳನ್ನು ಪಾಲಿಸುವುದರಲ್ಲಿ ವಿಫಲವಾದ ಸಂಸ್ಥೆಯ ಆಡಳಿತವನ್ನು ಸರ್ಕಾರ ವಹಿಸಿಕೊಂಡಾಗ. 3 ಈಸ್ ದಿ ರೈಟ್ ಆನ್ಸರ್. ಈ ಪೈಕಿ ಯಾವುದು ಕಾರ್ಯಾಚರಣೆಯ ವಿವರಣೆಗೆ ಶಾಸಕಾಂಗದಿಂದ ಒಳಪಡದಿರುವುದು? ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ಇದು ಶಾಸಕಾಂಗದಿಂದ ಒಳಪಡುವುದಿಲ್ಲ. 3 ಈಸ್ ದಿ ರೈಟ್ ಆನ್ಸರ್. ಎಲ್ಪಿಜಿ ಅನಿಲವು ಸ್ವಾಭಾವಿಕ ಸ್ಥಿತಿಯಲ್ಲಿ ವಾಸನಾರಹಿತವಾದುದು. ಈ ಕೆಳಗಿನವುಗಳಲ್ಲಿ ಯಾವುದನ್ನ ಗೃಹಕೃತ್ಯದ ಎಲ್ಪಿಜಿ ಸಿಲಿಂಡರ್ಗಳಲ್ಲಿ ಸೇರಿಸುವುದರಿಂದ ಎಲ್ಪಿಜಿ ಅನಿಲದ ಪತ್ತೆಗೆ ಕಾರಣವಾಗುವ ವಾಸನೆಗೆ ನೆರವಾಗುತ್ತದೆ? ಈಥೈಲ್ ಮರ್ಕ್ಯಾಪ್ಟನ್. ಎಲ್ಪಿಜಿ ಅಂದರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ದ್ರವ ಪೆಟ್ರೋಲಿಯಂ ಅನಿಲ. ಆ ಸಿಲಿಂಡರ್ನಲ್ಲಿ ತುಂಬಿಡುವಂಥದ್ದು ನಾವು ಬ್ಯೂಟೇನ್. ಈ ಬ್ಯೂಟೇನ್ ವಾಸನಾರಹಿತವಾಗಿರುವಂಥದ್ದು. ಒಂದು ವೇಳೆ ಲೀಕ್ ಆಗ್ಬಿಡ್ತು ಅಂತ ಹೇಳಿದರೆ ನಮಗೆ ಗೊತ್ತಾಗೋದಿಲ್ಲ, ಅನಾಹುತ ಆಗುತ್ತೆ. ಹಾಗಾಗಿಯೇ ಈಥೈಲ್ ಮರ್ಕ್ಯಾಪ್ಟನ್ ಎಂಬಂತಹ ಅನಿಲವನ್ನು ಸೇರಿಸಿ ಅನಿಲದ ಸೋರಿಕೆಯನ್ನು ಸುಲಭವಾಗಿ ಪತ್ತೆ ಹಚ್ಚಲಿಕ್ಕೆ, ಅನಾಹುತನ ತಪ್ಪಿಸ್ಲಿಕ್ಕೆ ಅನುಕೂಲಕರವಾಗುತ್ತೆ. 3 ಈಸ್ ದಿ ರೈಟ್ ಆನ್ಸರ್.
ಈ ಪೈಕಿ ಯಾವುದು ಅನುಚ್ಛೇದ 23 ಉಪವಿಧಿ 1ರಲ್ಲಿ ಖಾತ್ರಿಪಡಿಸಲಾದ ಶೋಷಣೆಯ ವಿರುದ್ಧದ ಹಕ್ಕು ವ್ಯಾಪ್ತಿಗೆ ಬಾರದು? ರಾಜ್ಯ ವಿಧಿಸಿದ ಚುನಾವಣಾ ಕರ್ತವ್ಯ. ಶೋಷಣೆಯ ವಿರುದ್ಧ ಹಕ್ಕು ಕಲಂ 23 ರಿಂದ 24 ರವರೆಗೆ ಕಂಡುಬರುತ್ತವೆ. ರಾಜ್ಯ ವಿಧಿಸಿದ ಚುನಾವಣಾ ಕರ್ತವ್ಯ ಅನುಚ್ಛೇದ 23 ಉಪವಿಧಿ 1ರಲ್ಲಿ ಖಾತ್ರಿಪಡಿಸಲಾದ ಶೋಷಣೆಯ ವಿರುದ್ಧ ಹಕ್ಕು ವ್ಯಾಪ್ತಿಗೆ ಬರದು. 2 ಈಸ್ ದಿ ರೈಟ್ ಆನ್ಸರ್. ಕಾವೇರಿ ನದಿಯು ತಮಿಳುನಾಡನ್ನು ಪ್ರವೇಶಿಸಿದ ಕೂಡಲೇ ಅದು ಯಾವ ಜಲಪಾತವನ್ನು ಉಂಟು ಮಾಡುತ್ತದೆ? ಹೊಗೇನಿಕಲ್ ಜಲಪಾತ. ಸೊ ಕಾವೇರಿ ನದಿ ತಮಿಳುನಾಡನ್ನು ಪ್ರವೇಶಿಸಿದಾಗ ಹೊಗೇನಿಕಲ್ ಜಲಪಾತವನ್ನು ಉಂಟು ಮಾಡುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ವೆನೆಜುವೆಲಾದಲ್ಲಿರುವ ಏಂಜಲ್ ಜಲಪಾತದ ಎತ್ತರ 807 ಮೀಟರ್. ಮಾಂಗೆಫಾಸ್ನ ಜಲಪಾತ ಅಂದರೆ ನಾರ್ವೆಯಲ್ಲಿರುವಂತಹ ಮಾಂಗೆಫಾಸ್ನ ಜಲಪಾತದ ಎತ್ತರ 774 ಮೀಟರ್. ಆದರೆ ಕ್ಯುಕೆನಾನ ಜಲಪಾತ ಇದು ವೆನೆಜುವೆಲಾದಲ್ಲಿದೆ, ಅದರ ಎತ್ತರ 610 ಮೀಟರ್. ಸೊ 2 ಈಸ್ ದಿ ರೈಟ್ ಆನ್ಸರ್. ಕೊರದೆಯ ಆಯವ್ಯಯವು ಧ್ವನಿಸುವುದು ಸಾರ್ವಜನಿಕ ಆದಾಯಕ್ಕಿಂತಲೂ ಸಾರ್ವಜನಿಕ ವೆಚ್ಚದಲ್ಲಿನ ಹೆಚ್ಚಳ. 3 ಈಸ್ ದಿ ರೈಟ್ ಆನ್ಸರ್. ವಾಕಟಕ ವಂಶವನ್ನಾಳಿದ ಮೊದಲ ಮಹಿಳೆ ಪ್ರಭಾವತಿ. ರುದ್ರಮ್ಮದೇವಿ ವಾರಂಗಲ್ಲಿನಲ್ಲಿ ಕಾಕತೀಯ ಮನೆತನವನ್ನಾಳಿದ ಮೊದಲ ಮಹಿಳೆ. ದಿಡ್ಡ ಕಾಶ್ಮೀರವನ್ನಾಡಿದ ಪ್ರಥಮ ಮಹಿಳೆ. ಸೊ 3 ಈಸ್ ದಿ ರೈಟ್ ಆನ್ಸರ್. ಪ್ರಪಂಚದ ಮೊದಲ ಮಹಿಳಾ ರಾಷ್ಟ್ರಪತಿ ಮೇರಿಯಾ ಎಸ್ಟೇಟ್ ಆಫ್ ಯು. ಇವರು ಅರ್ಜೆಂಟೀನಾದವರು. ಪ್ರಪಂಚದ ಮೊದಲ ಮಹಿಳಾ ಪ್ರಧಾನಿ ಶ್ರೀಲಂಕಾದವರಾದ ಸಿರಿಮಾವ ಭಂಡಾರ ನಾಯಕೆ. ಮಿಸ್ ವರ್ಲ್ಡ್ ಕಿರೀಟ ಧರಿಸಿದ ಮೊದಲ ಭಾರತೀಯ ಮಹಿಳೆ ರೀಟಾ ಫೇರಿಯಾ. ಪದ್ಮಶ್ರೀ ಪ್ರಶಸ್ತಿ ಪಡೆದ ಪ್ರಥಮ ಮಹಿಳೆ ನರ್ಗಿಸ್ ದತ್ತ. ಸೊ 1 ಈಸ್ ದಿ ರೈಟ್ ಆನ್ಸರ್. ಆರತಿ ಸಹ ಇವರು ಬ್ರಿಟಿಷ್ ಕಡಲ್ಗಾಲುವೆ ಈಜಿ ದಾಟಿದ ಪ್ರಥಮ ಭಾರತೀಯ ಮಹಿಳೆ. ಆರತಿ ಸಹ ಮೌಂಟ್ ಎವರೆಸ್ಟ್ ಏರಿದ ಪ್ರಥಮ ಭಾರತೀಯ ಮಹಿಳೆ ಬಚೇಂದ್ರಿ ಪಾಲ್. ಅಂತರಿಕ್ಷಯಾನ ಮಾಡಿದ ಪ್ರಥಮ ಭಾರತೀಯ ಮಹಿಳೆ ಕಲ್ಪನಾ ಚಾವ್ಲಾ 1997ರಲ್ಲಿ. ಸುಪ್ರೀಂ ಕೋರ್ಟ್ನ ಪ್ರಥಮ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಫಾತಿಮಾ ಬೀಬಿ. ಸೊ 3 ಈಸ್ ದಿ ರೈಟ್ ಆನ್ಸರ್. ಈ ಪೈಕಿ ಯಾವ ಕಾಯ್ದೆ ಭಾರತ ಶಾಸಕಾಂಗವನ್ನು 2 ಶಾಸಕಾಂಗ ಸಭೆಗಳನ್ನು ಉಳ್ಳದ್ದಾಗಿ ಅಂದರೆ ಬೈಕ್ಯಾಮರಲ್ನಾಗಿ ಮಾಡಿದೆ? ಭಾರತ ಸರ್ಕಾರ ಕಾಯ್ದೆ 1919. ಭಾರತ ಸರ್ಕಾರ ಕಾಯ್ದೆ 1919 ಭಾರತ ಶಾಸಕಾಂಗವನ್ನು 2 ಶಾಸಕಾಂಗ ಸಭೆಗಳನ್ನಾಗಿ ಮಾಡಿದೆ. 2 ಈಸ್ ದಿ ರೈಟ್ ಆನ್ಸರ್. ಈ ಪೈಕಿ ಯಾವುದು ನ್ಯಾಯಾಂಗ ನಿಂದನೆ ಆಗದು? ಉಚ್ಚ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸುವುದು ನ್ಯಾಯಾಂಗ ನಿಂದನೆ ಆಗುವುದಿಲ್ಲ. 4 ಈಸ್ ದಿ ರೈಟ್ ಆನ್ಸರ್. ಈ ಪೈಕಿ ಯಾವುದು ರಾಜ್ಯಪಾಲರ ಶಾಸನಾತ್ಮಕ ತೊಡಗುವಿಕೆಯನ್ನು ಸೂಚಿಸುವುದಿಲ್ಲ? ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕಾತಿಗೆ ರಾಜ್ಯಪಾಲರೊಡನೆ ಸಮಾಲೋಚನೆ. ಈ ತೊಡಗುವಿಕೆಯನ್ನು ಸೂಚಿಸುವುದಿಲ್ಲ. ರಾಜ್ಯಪಾಲರ ಶಾಸನಾತ್ಮಕ ತೊಡಗುವಿಕೆಯನ್ನು ಸೂಚಿಸುವುದಿಲ್ಲ. ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕಾತಿಗೆ ರಾಜ್ಯಪಾಲರೊಡನೆ ಸಮಾಲೋಚನೆ. 3 ಈಸ್ ದಿ ರೈಟ್ ಆನ್ಸರ್. ಹರ್ಮನ್ ಪ್ರೀತ್ ಕೌರ್ ಕ್ರಿಕೆಟ್ ಆಟಕ್ಕೆ ಪ್ರಸಿದ್ಧಿಯಾಗಿದ್ದರೆ ಸುನಿಲ್ ಛೆತ್ರಿ ಫುಟ್ಬಾಲ್. 3 ಈಸ್ ದಿ ರೈಟ್ ಆನ್ಸರ್. ಬ್ರೆಜಿಲ್ ದೇಶದ ಕರೆನ್ಸಿ ರಿಯಾಲ್. ರೂಪಾಯಿ ನಮ್ಮ ಭಾರತ ದೇಶದ್ದು ಮತ್ತು ಪಾಕಿಸ್ತಾನದಲ್ಲೂ ಕೂಡ ರೂಪಾಯಿ ಅಂತ ಕರೀತಾರೆ. ಯುವಾನ್ ಚೈನಾದ್ದು, ದಿನಾರ್ ಇರಾಕ್. ಸೊ 2 ಈಸ್ ದಿ ರೈಟ್ ಆನ್ಸರ್. ಗುಂಪಿಗೆ ಸೇರದವರನ್ನು ಗುರುತಿಸಿ ಪಂಡಿತ್ ಬಿರ್ಜು ಮಹಾರಾಜ್. ಎಂ ಎ ಸುಬ್ಬಲಕ್ಷ್ಮಿ ಗಂಗೂಬಾಯಿ ಹಾನಗಲ್ ಭೀಮಸೇನ್ ಜೋಶಿಯವರು ಹಿಂದೂಸ್ತಾನಿ ಸಂಗೀತ ಗಾಯಕರು. ಆದರೆ ಪಂಡಿತ್ ಬಿರ್ಜು ಮಹಾರಾಜರವರು ಕಥಕ್ ನೃತ್ಯಗಾರರು. ಇವರು ಭಾರತೀಯ ಶಾಸ್ತ್ರೀಯ ನೃತ್ಯಗಾರರು. ಇವರು ಉತ್ತರ ಪ್ರದೇಶದವರು. 4 ಈಸ್ ದಿ ರೈಟ್ ಆನ್ಸರ್. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು.